ಒಂದು ಕಡೆ ಕನ್ನಡ ಚಿತ್ರರಂಗದಲ್ಲಿ ಆಗ್ತಿರುವಂತಹ ಬೆಳವಣಿಗೆ, ಮತ್ತೊಂದು ಕಡೆ ದರ್ಶನ್ ಅವರ ಜೀವನದಲ್ಲಿ ಆಗಿರುವಂತಹ ಬೆಳವಣಿಗೆ. ಅಂದು ಅವರ ಬ್ರ್ಯಾಂಡ್ ಇದ್ರು, ಬ್ಯಾಕ್ಗ್ರೌಂಡ್ ಇದ್ರು, ಅದನ್ನ ಅಡ್ರೆಸ್ ಮಾಡದೆ ಕನ್ನಡ ಚಿತ್ರರಂಗದಲ್ಲಿ ಇವತ್ತು ಅವರಾದಂತಹ ಒಂದು ಬ್ರ್ಯಾಂಡ್ ನ ಸೃಷ್ಟಿ ಮಾಡ್ಕೊಂಡಿದ್ದಾರೆ, ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತ. ಸದ್ಯಕ್ಕೆ ಅವರೊಟ್ಟಿಗೆ ಏಳು ಬೀಳಿರ್ಬೋದು, ನೋವು ನಲಿವು ಇರ್ಬೋದು, ಎಲ್ಲಾ ಸಂದರ್ಭದಲ್ಲೂ ವಿ ನಾಗೇಂದ್ರ ಪ್ರಸಾದ್ ಸರ್ ಅವರೊಟ್ಟಿಗಿದ್ರು. ಸರ್ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ದರ್ಶನ್ ಸರ್. ಒಂದಷ್ಟು ಬೆಳವಣಿಗೆಗಳನ್ನ ಅವರು ಸಹ ಹತ್ತಿರದಿಂದ ನೋಡಿರುವಂತಹ ಆಪ್ತರು ಸಹ. ಸರ್ ನಮಸ್ತೆ. ನಿಮ್ಮ ಸಿನಿ ಜರ್ನಿ ಹೇಳೋ ಅಂತದ್ದು ಅಲ್ಲ ಸರ್, ಯಾಕಂದ್ರೆ ತುಂಬಾ ವರ್ಷದಲ್ಲಿ ಒಂದಷ್ಟು ಸಾಧನೆಗಳನ್ನ ನೀವು ಮಾಡಿಬಿಟ್ಟಿದ್ರೆ, ನಿಮ್ಮ ಒಂದಷ್ಟು ಜನ ನಿಮ್ಮಿಂದ ಸ್ಫೂರ್ತಿಯನ್ನ ತಗೊಂಡಿರೋಂಥದ್ದು. ನಿಮ್ಮ ಫ್ಯಾನ್ಸ್ ಅಂತಾನೆ ಒಂದಷ್ಟು ಜನ ಇದ್ದಾರೆ, ಜೊತೆಗೆ ದರ್ಶನ್ ಅವರ ಫ್ಯಾನ್ಸ್ ಇದ್ದಾರೆ, ಎಲ್ಲ ಬಳಗದವರು ಇವಾಗ ಸೇರಿ ನಿಮ್ಮಿಂದ ಒಂದು ಮಾತನ್ನ ಬಯಸ್ತಾ ಇದ್ದಾರೆ ದರ್ಶನ್ ಸರ್. ಅವರ ಬಗ್ಗೆ ಈ ಸಂದರ್ಭದಲ್ಲಿ ನಿಮ್ಮ ರಿಯಾಕ್ಷನ್ ಏನು? ದರ್ಶನ್ ಅವರು ಆದಷ್ಟು ಬೇಗ ಹೊರಗಡೆ ಬರಲಿ ಅನ್ನೋದು ನಮ್ಮ ಆಶಯ. ಆದಷ್ಟು ಬೇಗ ಕಾನೂನಿನ ಪ್ರೋಸೆಸ್ಸು ಬೇಗ ಆಗಲಿ ಅನ್ನೋದು ಆಶಯ ಅಷ್ಟೇ. ಮತ್ತು ಏನು ಎತ್ತ ಅಂದ್ರೆ ನಮಗೆ ಮಾಧ್ಯಮಗಳು ನೋಡಿ ಅಷ್ಟೇ ಗೊತ್ತಾಗಿರೋದು. ಯಾವುದು ಕ್ಲಾರಿಟಿ ಪಿಕ್ಚರ್ಸ್ ಇಲ್ಲ ಇನ್ನೂವರೆಗೆ. ಆ ಚಾರ್ಜ್ ಶೀಟಲ್ಲಿ ಗೊತ್ತಾಗುತ್ತೆ ಏನು ಹೇಳ್ತಾರೆ. ಮತ್ತು ನ್ಯಾಯಾಲಯ ಇದೆ, ನ್ಯಾಯಾಲಯ ತೀರ್ಮಾನ ಮಾಡುತ್ತೆ. ನಾನು ಬೇಡ ಅಂದರೂ ಬೇಕು ಅಂದರೂ ತಪ್ಪು ಮಾಡಿದರೆ ಶಿಕ್ಷೆ ಆಗುತ್ತೆ, ತಪ್ಪು ಮಾಡಿಲ್ಲ ಅಂದರೆ ಆದಷ್ಟು ಬೇಗ ಬರ್ತಾರೆ, ಬೇಗ ಬರಲಿ ಅನ್ನೋದು ನಮ್ಮ ಆಶೆ. ಒಂದು ಕಡೆ ಕನ್ನಡ ಚಿತ್ರರಂಗದಲ್ಲಿ ಆಗ್ತಿರುವಂತಹ ಬೆಳವಣಿಗೆ, ಮತ್ತೊಂದು ಕಡೆ ದರ್ಶನ್ ಅವರ ಜೀವನದಲ್ಲಿ ಆಗಿರುವಂತಹ ಬೆಳವಣಿಗೆ. ಅಂದು ಅವರ ಬ್ರ್ಯಾಂಡ್ ಇದ್ರು, ಬ್ಯಾಕ್ಗ್ರೌಂಡ್ ಇದ್ರು, ಅದನ್ನ ಅಡ್ರೆಸ್ ಮಾಡದೆ ಕನ್ನಡ ಚಿತ್ರರಂಗದಲ್ಲಿ ಇವತ್ತು ಅವರಾದಂತಹ ಒಂದು ಬ್ರ್ಯಾಂಡ್ ನ ಸೃಷ್ಟಿ ಮಾಡ್ಕೊಂಡಿದ್ದಾರೆ, ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತ. ಸದ್ಯಕ್ಕೆ ಅವರೊಟ್ಟಿಗೆ ಏಳು ಬೀಳಿರ್ಬೋದು, ನೋವು ನಲಿವು ಇರ್ಬೋದು, ಎಲ್ಲಾ ಸಂದರ್ಭದಲ್ಲೂ ವಿ ನಾಗೇಂದ್ರ ಪ್ರಸಾದ್ ಸರ್ ಅವರೊಟ್ಟಿಗಿದ್ರು. ಸರ್ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ದರ್ಶನ್ ಸರ್. ಒಂದಷ್ಟು ಬೆಳವಣಿಗೆಗಳನ್ನ ಅವರು ಸಹ ಹತ್ತಿರದಿಂದ ನೋಡಿರುವಂತಹ ಆಪ್ತರು ಸಹ. ಸರ್ ನಮಸ್ತೆ. ನಿಮ್ಮ ಸಿನಿ ಜರ್ನಿ ಹೇಳೋ ಅಂತದ್ದು ಅಲ್ಲ ಸರ್, ಯಾಕಂದ್ರೆ ತುಂಬಾ ವರ್ಷದಲ್ಲಿ ಒಂದಷ್ಟು ಸಾಧನೆಗಳನ್ನ ನೀವು ಮಾಡಿಬಿಟ್ಟಿದ್ರೆ, ನಿಮ್ಮ ಒಂದಷ್ಟು ಜನ ನಿಮ್ಮಿಂದ ಸ್ಫೂರ್ತಿಯನ್ನ ತಗೊಂಡಿರೋಂಥದ್ದು. ನಿಮ್ಮ ಫ್ಯಾನ್ಸ್ ಅಂತಾನೆ ಒಂದಷ್ಟು ಜನ ಇದ್ದಾರೆ, ಜೊತೆಗೆ ದರ್ಶನ್ ಅವರ ಫ್ಯಾನ್ಸ್ ಇದ್ದಾರೆ, ಎಲ್ಲ ಬಳಗದವರು ಇವಾಗ ಸೇರಿ ನಿಮ್ಮಿಂದ ಒಂದು ಮಾತನ್ನ ಬಯಸ್ತಾ ಇದ್ದಾರೆ ದರ್ಶನ್ ಸರ್. ಅವರ ಬಗ್ಗೆ ಈ ಸಂದರ್ಭದಲ್ಲಿ ನಿಮ್ಮ ರಿಯಾಕ್ಷನ್ ಏನು? ದರ್ಶನ್ ಅವರು ಆದಷ್ಟು ಬೇಗ ಹೊರಗಡೆ ಬರಲಿ ಅನ್ನೋದು ನಮ್ಮ ಆಶಯ. ಆದಷ್ಟು ಬೇಗ ಕಾನೂನಿನ ಪ್ರೋಸೆಸ್ಸು ಬೇಗ ಆಗಲಿ ಅನ್ನೋದು ಆಶಯ ಅಷ್ಟೇ. ಮತ್ತು ಏನು ಎತ್ತ ಅಂದ್ರೆ ನಮಗೆ ಮಾಧ್ಯಮಗಳು ನೋಡಿ ಅಷ್ಟೇ ಗೊತ್ತಾಗಿರೋದು. ಯಾವುದು ಕ್ಲಾರಿಟಿ ಪಿಕ್ಚರ್ಸ್ ಇಲ್ಲ ಇನ್ನೂವರೆಗೆ. ಆ ಚಾರ್ಜ್ ಶೀಟಲ್ಲಿ ಗೊತ್ತಾಗುತ್ತೆ ಏನು ಹೇಳ್ತಾರೆ. ಮತ್ತು ನ್ಯಾಯಾಲಯ ಇದೆ, ನ್ಯಾಯಾಲಯ ತೀರ್ಮಾನ ಮಾಡುತ್ತೆ. ನಾನು ಬೇಡ ಅಂದರೂ ಬೇಕು ಅಂದರೂ ತಪ್ಪು ಮಾಡಿದರೆ ಶಿಕ್ಷೆ ಆಗುತ್ತೆ, ತಪ್ಪು ಮಾಡಿಲ್ಲ ಅಂದರೆ ಆದಷ್ಟು ಬೇಗ ಬರ್ತಾರೆ, ಬೇಗ ಬರಲಿ ಅನ್ನೋದು ನಮ್ಮ ಆಶೆ. ಒಂದು ಕಡೆ ಕನ್ನಡ ಚಿತ್ರರಂಗದಲ್ಲಿ ಆಗ್ತಿರುವಂತಹ ಬೆಳವಣಿಗೆ, ಮತ್ತೊಂದು ಕಡೆ ದರ್ಶನ್ ಅವರ ಜೀವನದಲ್ಲಿ ಆಗಿರುವಂತಹ ಬೆಳವಣಿಗೆ. ಅಂದು ಅವರ ಬ್ರ್ಯಾಂಡ್ ಇದ್ರು, ಬ್ಯಾಕ್ಗ್ರೌಂಡ್ ಇದ್ರು, ಅದನ್ನ ಅಡ್ರೆಸ್ ಮಾಡದೆ ಕನ್ನಡ ಚಿತ್ರರಂಗದಲ್ಲಿ ಇವತ್ತು ಅವರಾದಂತಹ ಒಂದು ಬ್ರ್ಯಾಂಡ್ ನ ಸೃಷ್ಟಿ ಮಾಡ್ಕೊಂಡಿದ್ದಾರೆ, ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತ. ಸದ್ಯಕ್ಕೆ ಅವರೊಟ್ಟಿಗೆ ಏಳು ಬೀಳಿರ್ಬೋದು, ನೋವು ನಲಿವು ಇರ್ಬೋದು, ಎಲ್ಲಾ ಸಂದರ್ಭದಲ್ಲೂ ವಿ ನಾಗೇಂದ್ರ ಪ್ರಸಾದ್ ಸರ್ ಅವರೊಟ್ಟಿಗಿದ್ರು. ಸರ್ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ದರ್ಶನ್ ಸರ್. ಒಂದಷ್ಟು ಬೆಳವಣಿಗೆಗಳನ್ನ ಅವರು ಸಹ ಹತ್ತಿರದಿಂದ ನೋಡಿರುವಂತಹ ಆಪ್ತರು ಸಹ. ಸರ್ ನಮಸ್ತೆ. ನಿಮ್ಮ ಸಿನಿ ಜರ್ನಿ ಹೇಳೋ ಅಂತದ್ದು ಅಲ್ಲ ಸರ್, ಯಾಕಂದ್ರೆ ತುಂಬಾ ವರ್ಷದಲ್ಲಿ ಒಂದಷ್ಟು ಸಾಧನೆಗಳನ್ನ ನೀವು ಮಾಡಿಬಿಟ್ಟಿದ್ರೆ, ನಿಮ್ಮ ಒಂದಷ್ಟು ಜನ ನಿಮ್ಮಿಂದ ಸ್ಫೂರ್ತಿಯನ್ನ ತಗೊಂಡಿರೋಂಥದ್ದು. ನಿಮ್ಮ ಫ್ಯಾನ್ಸ್ ಅಂತಾನೆ ಒಂದಷ್ಟು ಜನ ಇದ್ದಾರೆ, ಜೊತೆಗೆ ದರ್ಶನ್ ಅವರ ಫ್ಯಾನ್ಸ್ ಇದ್ದಾರೆ, ಎಲ್ಲ ಬಳಗದವರು ಇವಾಗ ಸೇರಿ ನಿಮ್ಮಿಂದ ಒಂದು ಮಾತನ್ನ ಬಯಸ್ತಾ ಇದ್ದಾರೆ ದರ್ಶನ್ ಸರ್. ಅವರ ಬಗ್ಗೆ ಈ ಸಂದರ್ಭದಲ್ಲಿ ನಿಮ್ಮ ರಿಯಾಕ್ಷನ್ ಏನು? ದರ್ಶನ್ ಅವರು ಆದಷ್ಟು ಬೇಗ ಹೊರಗಡೆ ಬರಲಿ ಅನ್ನೋದು ನಮ್ಮ ಆಶಯ. ಆದಷ್ಟು ಬೇಗ ಕಾನೂನಿನ ಪ್ರೋಸೆಸ್ಸು ಬೇಗ ಆಗಲಿ ಅನ್ನೋದು ಆಶಯ ಅಷ್ಟೇ. ಮತ್ತು ಏನು ಎತ್ತ ಅಂದ್ರೆ ನಮಗೆ ಮಾಧ್ಯಮಗಳು ನೋಡಿ ಅಷ್ಟೇ ಗೊತ್ತಾಗಿರೋದು. ಯಾವುದು ಕ್ಲಾರಿಟಿ ಪಿಕ್ಚರ್ಸ್ ಇಲ್ಲ ಇನ್ನೂವರೆಗೆ. ಆ ಚಾರ್ಜ್ ಶೀಟಲ್ಲಿ ಗೊತ್ತಾಗುತ್ತೆ ಏನು ಹೇಳ್ತಾರೆ. ಮತ್ತು ನ್ಯಾಯಾಲಯ ಇದೆ, ನ್ಯಾಯಾಲಯ ತೀರ್ಮಾನ ಮಾಡುತ್ತೆ. ನಾನು ಬೇಡ ಅಂದರೂ ಬೇಕು ಅಂದರೂ ತಪ್ಪು ಮಾಡಿದರೆ ಶಿಕ್ಷೆ ಆಗುತ್ತೆ, ತಪ್ಪು ಮಾಡಿಲ್ಲ ಅಂದರೆ ಆದಷ್ಟು ಬೇಗ ಬರ್ತಾರೆ, ಬೇಗ ಬರಲಿ ಅನ್ನೋದು ನಮ್ಮ ಆಶೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.